ತಮ್ಮ ಪಾದದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ತಂದೆ ಪವಿತ್ರವಾಯಿತು ವಿದುರ ನಿನ್ನ ಕೊಂಡಾಟವು ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು ಮೊದಲು ಏನಾದರೂ ಆಹಾರವನ್ನು ಕೊಡು ಪರಮಾತ್ಮ ಏನೆಂದು ಹೇಳಲಿ ಸಕಲ ಚರಾಚರ ಜೀವರಾಶಿಗಳನ್ನು ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅಣು ಸ್ವರೂಪನಾದ ನಾನು ಏನನ್ನ ಕೊಡಬಲ್ಲೆ ಮಾಧವ ಅಲ್ಲದೆ ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ವಿದುರ ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸಳ ತಂದಿರುವುದು ನೀನೇನು ಸಾಮಾನ್ಯನೇ ಮೊದಲು ಏನಾದರೂ ಆಹಾರವನ್ನು ಕೊಡು ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೆ ಇರುವುದು ದೇವಾ ಏನು ಕ್ಷೀರವೇ ನನಗತ್ಯಂತ ಪ್ರಿಯವಾದ ಆಹಾರ ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಮರೆಯುವಂತಿಲ್ಲ ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯಂತೂ ಈಗಲೂ ಸವಿದಂತಿರುವುದು ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು ಎಲ್ಲಿ ಆ ಕ್ಷೀರವನ್ನು ತೆಗೆದುಕೊಂಡು ಬಾ ಪರಮಾತ್ಮ ಏನೆಂದು ಹೇಳಲಿ ಏಕೆ ವಿದುರ ಏನಾಯಿತು ತವಕ ಪಡುತ್ತಿರುವೆ ಪರಮಾತ್ಮ ಏನೆಂದು ಹೇಳಲಿ ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ನಾನೇ ಪಾನ ಮಾಡಿ ಬಿಟ್ಟೆ ದೇವಾ ವಿದುರ ನನಗರ್ಪಿತವಾದ ಮೇಲೆ ಕ್ಷೀರ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲ ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ಇದು ಸ್ವೀಕರಿಸು ದೇವ ನೋಡಿದೆಯ ವಿದುರ ಪಾತ್ರೆ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ
ನೀನೆಂತಹ ಸುಳ್ಳುಗಾರನಯ್ಯ? ಏಕೆನೆ ನೀವುದಿಲ್ಲ ನೋಡುತ್ತಿರುವಿದುರಾ? ಪರಮಾತ್ಮ, ಇದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ. ಏಕೆನೆ ನೀವುದಿಲ್ಲ ನೋಡುತ್ತಿರುವಿದುರಾ? ನೀನು ಕೊಟ್ಟ ಕ್ಷೀರವು ನನಗರ್ಪಿತವಾಗಿ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು ಅಲ್ಲಿ ನೋಡು. ಧನ್ಯನಾದೆ ಕೃಷ್ಣ, ಧನ್ಯನಾದೆ.
ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದೆ ಅಂತ ರಾಜ್ಯವನ್ನು ಕೇಳುವರಂತೆ ಅನಾಗರಿಕರಂತೆ ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದವರ ಅಟ್ಟಾಸಾಲಷ್ಟರ ಮಟ್ಟಿಗೆ ನೋಡಿದಿರಾ? ದುರ್ಯೋಧನ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ಏನು ಹೇಳಿದಿರಿ? ಯುದ್ಧವೇ ಯುದ್ಧ, ನಾನು ಅದಕ್ಕೆ ಸದಾ ಸಿದ್ಧ. ಎನ್ನ ಬಳಿ 11 ಶ್ರೇಣಿ ಸೈನ್ಯವಿರುವುದು. ಸೈನ್ಯಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಜುಗು ಜಾತಿ ಮಾಡುವರು. ಅವನಿಜ ದುಶ್ಯಾಸನ ಪಾಂಡವರ ನಗರವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ, ನಮ್ಮ ಅಂಗರಾಜನಾದ ವೀರ ಕಣ್ಣನಿಲ್ಲವೇ? ಚಕ್ರವರ್ತಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು? ಪುರುಷೋತ್ತಮನವರು. ಯಾರು ಪುರುಷೋತ್ತಮನೇ? ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗ ಪುರುಷೋತ್ತಮ. ಬಂದವನು ನೇರವಾಗಿ ನನ್ನರ ಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಚಕ್ರವರ್ತಿ ಚಲನವನ್ ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ನಿನ್ನಲ್ಲಿಗೆ ರಾಯಭಾರಿಯಾಗಿ ಬಂದಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬಂದಿಲ್ಲ. ವಿದುರ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಚಕ್ರವರ್ತಿ ಚಲನವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ಸರ್ವರೂ ನ್ಯಾಯಕ್ಕೆ ಅಧೀನರೋ? ಚಕ್ರವರ್ತಿಯಾದ ನನಗೆ ದಾಸಿ ಪುತ್ರನ ನೀತಿ ವಚನವು ಅನಾವಶ್ಯಕ. ದುಶ್ಯಾಸನ ಅಗ್ರಜ, ಈ ವಿದುರನನ್ನು ಈ ಸಭೆಯಿಂದ ಆಚೆಗೆ ದೂಡಿಬಿಡು. ಪಡ ಪಡ ದುರುಳಾ
ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸಿಳಿ ಹೋಗ ಬರದೆ ಕೇಳು, ನಿನ್ನೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯಲು ಬಂದಾಗ ಅದನ್ನು ತಡೆಯಲೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಪ್ರಮಾದವಾಯಿತು ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರ ಮಹಾಶಯರನ್ನ ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಅಲ್ಲ. ಕರ್ಣ, ಈತನ ಗೊಡ್ಡಿ ಬೆದರಿಕೆಗೆ ನೀನು ಎದುರಿವೆಯಾ? ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರನ್ನು ಈ ಸಭೆಯಿಂದ ಹೊರದೂಡಲಾಗುವುದು. ಉಳಿದ ದುಶ್ಯಾಸನ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ತಯಾರಿಸು ಎಂದು ಹೇಳಿದರಲ್ಲ, ತಯಾರಾಗಿದೆಯಾ? ಇದು ತೆಗೆದುಕೊಂಡ Thank you.
ಪ್ರಸನ್ನರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ತಾನಾಗಿಯೇ ಬಂದು ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವೆದೆ. ಛೇ, ಮೇಲೇಳು ಸುಯೋಧನ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಈಯಿಂದ ಮುಡಿಯವರೆಗೂ ಪರಿಶೀಲಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡುತ್ತಿರುವೆಯಾ? ಬಂದದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ರಾಜನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಅಲ್ಲವೇ ದುರ್ಯೋಧನ. ಈಗ ನನ್ನ ರಾಜಸ್ಥಾನದ ನರ್ತನವನ್ನು ನೋಡಿ ಆನಂದ ಪಡು. ಯಾರಲ್ಲಿ ರಾಜನರ್ತಿಕೆಯನ್ನು ಬರಮಾಡಿ. ಹಲೋ, ರಾಜೇಶ್ವರ ಗುರುವಂಶ ಕುಲ ತಿಲಕ ಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಕುಟೇಶ್ವರ ಧೀರ ಕರುಣಾಳು ಗುರುಕೂಪ ರಾಜೇಶ್ವರ ವಿದ್ಯೆಯ ಬಲ್ಲ ನನ ಪರಮಾಂದ ಜಪ ವಿದ್ಯೆಯ ಬಲ್ಲ ನನ ಪರಮಾಂದ ಸೋದರ ಮಾವನ ಹಿತದೀಜೆ ದೂರ ಐಶ್ವರ
ಬಲ್ಲವ ಈ ಜಗವಲ್ಲ. ಬಲ್ಲವ ಬಲ್ಲವ ಈ ಜಗವಲ್ಲ. ಬಲ್ಲವ ಬಲ್ಲವ ಈ ಜಗವಲ್ಲ. ಕರುಣಾರು ಕುರುಕುಮಾರಾಯೇಶ್ವರ ಕುರುವಂಶ ಕುಲತಿಲಕ ಮಗುದೇಶಾದೀರ ಕರುಣಾರು ಕುರುಕುಮಾರಾಯೇಶ್ವರ ಜಗವನೆಲ್ಲ ಮರುಳುಗೊಳಿಪ ಹರಿ ಕೃಷ್ಣ ಹಸ್ತಿನಾಪುರದೊಡೆಯ ಗದದಾರಿ ಕೃಷ್ಣನೀಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಭೀಮನೀಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವನಿಗೆ ಸ್ವಾಮಿ ಯಾರಿಗರಿದರೆಯೋ ಇವನಿಗೆ ಸ್ವಾಮಿ ಯಾರಿಗರಿದರೆಯೋ ಇವನಿಗೆ ಸ್ವಾಮಿ ಯಾರಿಗರಿದರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸವರು ಯಾರಿಗರು
ಮಹೇಶ್ವರ ಗುರುವಂಶ ಕುಲತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ 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 ಮುರಾರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ಧರೇ, ಕೌರವ ಪಕ್ಷರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದೆ ಬರುವ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಅಸ್ತಿನಾವತಿಗೆ ಹಿಂದಿರುಗಿದರಲ್ಲದೆ ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿರುವ ದೀರ್ಘ ವೈರವನ್ನು ತ್ಯಜಿಸಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವರು ಅವರಿಗೆ ಸಲ್ಲಬೇಕಾದ ಅರ್ಧರಾಜ್ಯಕ್ಕಾಗಿ ಇಂದು ನಿನ್ನಲ್ಲಿ ಕಳುಹಿಸಿರುವರು. ಮುಂದಿನ ವಿಚಾರಗಳನ್ನು ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಈ ರೀತಿ ಆಚರಣೆಯಿಂದ ಅಲ್ಲ. ಅವರಂತಹ ಸಾಹಸಗಳೇ ಆಗಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ರಾಜ್ಯವನ್ನು ಪಡೆಯಲಿ, ಇಲ್ಲದಿದ್ದರೆ ಮತ್ತೊಮ್ಮೆ ಕಾಡಿಗೋಗಲಿ. ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಪಡೆಯಬೇಕೆಂದಿರುವ ನಮ್ಮ ಧರ್ಮರಾಯ ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ಪಾರ್ಥ, ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮದ ಮುಂದೆ ನಿಮ್ಮ ಪ್ರತಾಪವನೇನು ನಡೆಯುವುದಿಲ್ಲ. ಆದ್ದರಿಂದ ಅವರಿಗೆ ಸಮಭಾವವನ್ನಿತ್ತು ಸುಖದಿಂದ ಬಾಳು. ಕೃಷ್ಣ ಏನು ಹೇಳಿದೆ ಸಾಕು, ನಿಲ್ಲಿಸು. ಕೈಲಾಗದ ಹೇಳಿ ಧರ್ಮರಾಯ, ಹೊಟ್ಟೆ ಬಾಕ ಭೀಮ, ನಪುಂಸಕ ಅರ್ಜುನ, ನಕುಲ ಸಹದೇವರು, ಇನ್ನು ರಣರಂಗಕ್ಕೆ ಅಸುಳಗಳು, ಇವರುಗಳ ಪರಾಕ್ರಮ ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ಇನ್ನು ನಮ್ಮವರ ಪರಾಕ್ರಮವನ್ನು ಕೇಳೋ ಗೊಲ್ಲ, ಇಡೀ ಭರತ ಖಂಡವನ್ನೇ ಸ್ವಸ್ಥಾಮೃತದಿಂದ ಆಳುತ್ತಿರುವ ನಾನು. ಆ ಪುಂಡ ಭೀಮನ ರುಂಡವನ್ನು ಚಂಡೆ ನಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ದುಶಾಸನ, ಆ ಶಿಖಂಡಿ ಪಾರ್ಥನ ಶಿರಸ್ಸನ್ನು ಛೇದಿಸಲು ಪಣ ತೊಟ್ಟು ನಿಂತಿರುವ ಮಿತ್ರ ಕರ್ಣ, ಸದಾ ನನ್ನ ಜೊತೆಯಲ್ಲಿರುವ ಸಮಯ ಸಂಜೀವಿನಿ ಸೋದನ ಮಾವ ಶಕುನಿ, ಇನ್ನು ಸೈಂಧವ ಕುರು ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಇವರುಗಳ ಪರಾಕ್ರಮ ನಿನ್ನ ನೆನಪಿನಲ್ಲಿರಲಿ ಕೃಷ್ಣ. ದುರ್ಯೋಧನ, ಸಾದಿ ಸಾದಿ ರಾ
ಪುತ್ರರೇ ದ್ರೋಣಾದಿ ಪ್ರಮುಖರೇ. ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯಕಾರ್ಯ ವ್ಯವಸ್ಥೆಯನ್ನು ನೀವೆಲ್ಲರೂ ಕೇಳಿದ್ದೀರಲ್ಲವೇ, ಅದರಂತೆ ನಡೆಯುವರೆಂದು ನನ್ನ ನಂಬಿಕೆ. ವತ್ಸ ಸುಯೋಧನ, ಶಾಂತಿ ಸಮಯವು ವ್ಯರ್ಥಗೊಳಿಸುವುದರಿಂದ ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಸುಯೋಧನ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆ ಕೊಡಿಸುವೆನು. ಹೋಗಲಿ, ನಮ್ಮ ಭೀಮಸೇನನು ಮಹಾವರ್ತ, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡುವೆಯಾ? ಕೃಷ್ಣ, ಒಂದು ಗ್ರಾಮವಲ್ಲ, ಒಂದು ಗೋವಿನ ಪದದಷ್ಟು ಭೂಮಿಯೇ ಸಿಗುವುದಿಲ್ಲ. ಸುಮ್ಮನೆ ಹೊರಟುವಾಗು. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಗುರು ಸಹೋದರನ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಜ್ವಾಲೆಯು ಇಂತಹ ಬಿರುವು ಮಾತುಗಳಿಂದ ಶಾಂತವಾಗುವುದಿಲ್ಲ.
ಅರ್ಜುನನ ದುಶ್ಯಾಸನ ಸೈಂಧವಾದಿಗಳ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರಚಿಸುವುದಿಲ್ಲ. ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸಿ ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಮಾನವ ಕೋಟಿ ನಿನ್ನ ಆದರ್ಶ ನರಪತಿ ಎಂದು ಹೊಗಳುವುದು. ದಾನವ ವಿಜಯ ದುಪತಿಯು ಕೇವಲ ಪಾಂಡವರ ಸಲುವಾಗಿಯಲ್ಲ, ಮತ್ತಿನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದದುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುತ್ತಿರುವನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷ
ಇದರಲ್ಲಿ ನನ್ನ ಅಪರಾಧವೇನು ಇದು ರಾಜ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಮರೆತು ಮತ್ತಿನ್ಯಾರು ಶಕ್ತರಲ್ಲ? ಯುದ್ಧವು ಶಕ್ತಿನ ಧರ್ಮ ಅರ್ಥ ಕಾಮ ಮೋಕ್ಷ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯ ಪಡಲಾರ, ಭಯ ಪಡುವುದೂ ಇಲ್ಲ. ಶಿರನಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಒಂದುವೆ. ಇದು ಯುದ್ಧವಲ್ಲ, ಭಯಂಕರ ಹತ್ಯೆ. ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳತಂದಿದ್ದನ್ನು ಮರೆತೆಯಾ? ಸಹೋದರ ಪತ್ನಿಯನ್ನು ರಾಜಸಭೆಗಳೆ ತರಿಸಿ ಅಪಮಾನಗೊಳಿಸಿದ್ದನ್ನು ಮರೆತೆಯಾ? ಭೀಷ್ಮ ದ್ರೋಣ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು, ಅನ್ಯಾಯವಾಗಿ ಕೆಡುವೆ. ಕೃಷ್ಣ, ಅದು ನಿನ್ನ ಭ್ರಮೆ, ಕೇಳು. ಕೆಟ್ಟರೂ ಸರಿ, ಕಟ್ಟಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಒಟ್ಟೂಡಿದ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನೇ ಕೆಡಕಿ ಕ್ಯಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಂಚಾಲಿ. ಅಂದೇ ದೊಡ್ಡ ಕೃಷ್ಣ, ಈ ಛಲವನ್ನು ನೆಲವನ್ನು ಶೀಘ್ರದಲ್ಲಿಯೇ ಅರ್ಜುನನ ಬಾಣಗಳನ್ನು ನೋಡುತ್ತಿರು. ಅಗ್ರಜ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ಅದೇಗೆ ಈ ಚಿಂತನೆಯನ್ನು ತಡೆಯಕ ಚಿತ್ತರಾಗಿ ಕೇಳುತ್ತಿರುವರು. ಸಮಯವು ದೊರಕಿದರೆ ಯಾವ ಚಿಂತನೆಗೂ ಇಲ್ಲಿ ನಾವು ಒಂದು ಕ್ಷಣ
ಹೋದರೆ ನೀವು ದುರ್ಮಾರ್ಗನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂರವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮ ರಕ್ಷಣೆಗಾಗಿ ಒಂದು ಕುಟುಂಬವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ಉತ್ತೇಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವುವು. ಈ ಕುರುಕ್ಷೇತ್ರದ ರಕ್ತ ಪ್ರಳಯದಿಂದ ಮಾನವ ಕೋಟಿಯನ್ನು ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿರಿ. ಹೋಗುವಿದಿರಾ? ಕುಮಾರನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ರಾಜಮಾತೆ. ಯಾರು, ಯಾರನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಕುಮಾರ, ಅಮ್ಮ ಬೆನ್ನ
ಮನುಷ್ಯನಿಗೆ ಸಮಯವಿಲ್ಲದಿಂದ ಬರುತ್ತದೆ. ಹೋಗು ಅತ್ಯ ಭಾಗ್ಯ ಕುಮಾರ, ನೀನು ಹೋಗು, ನಿನ್ನ ಜೊತೆ ಕುರುಕುಲವೂ ಹೊರಟು ಹೋಗಲಿ. ಹೇ ಈ ಗಾಂಧಾರಿಯ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ, ನಾನು ದೂತನು, ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಆ ವಿಧಿಯೇ, ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ ವಾಸುದೇವ. ಮೊದಲು ಇಲ್ಲಿಂದ ಹೊರಟು ಹೋಗು ಪ್ರಭು. ಏನು, ದುರ್ಯೋಧನನಿಗೆ ಹೆದರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದಬಡೆದ ನಾನು ಸಾಮಾನ್ಯ ಮನುಷ್ಯನಿಗೆ ಹೆದರಲೇ? ರಾಜಮಹಿಷಿ, ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಅದರೊಂದಲ್ಪಾವರ್ತ್ಯದಿಂದ ಈ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಹೊರಳಾಡುವರು. ಇಂತಹ ನಾನು ಸಾಮಾನ್ಯ ಮನುಷ್ಯನಿಗೆ ಹೆದರಲೆ ರಾಜಮಹಿಷಿ?
ಮುಟ್ಟಿ ಬೇಡುವೆನು, ಮೊದಲು ಇಲ್ಲಿಂದ ಹೊರಟು ಹೋಗು ಪ್ರಭು. ಹೇಳು ತಾಯಿ, ಇಲ್ಲಿಂದ ನಿನ್ನ ಸಲುವಾಗಿ ಏಡಿಯಂತೆ ಪಲಾಯನ ಮಾಡುವೆನು. ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಅದು ನಿಮ್ಮಿಂದ ಆಗದು. ಆಗಾದ ಈ ಬೆದರಿಕೆ ಮಾತಿನಿಂದ ಪ್ರಯೋಜನವಿಲ್ಲ. ಅನಿಜ ದುಶಾಸನ, ಅಗ್ರಜ ಜಾಗ್ರತೆಯಾಗಿ ಈ ಕೃಷ್ಣನನ್ನು ಬಂಧಿಸು. ಹಾಗಾದರೆ ಈಗ ನನ್ನನ್ನು ಬಂಧಿಸಿರಿ. ತಿರುಗಿಸಿ
Bye.
ಆಧರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾ ಅನೆಂತಿದ್ದರು ಓರ್ವ ಸೂತಿನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಸೂರ್ಯನೇ ನಿನ್ನ ಜನಕ, ಕುಂತಿದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೇನು, ಇದು ಯುದ್ಧ ಕಾಲ, ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ರಾಜಾದಿರಾಜ ನೆನೆಸಿ ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ಅಯ್ಯೋ, ನನ್ನ ಭಾಗ್ಯದ ದುರ್ವಿಧಿ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ. ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ
ಹೇ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದರು. ನಾನಿಂತಹನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ, ತಿಳಿಯದು. ಈ ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ಕರ್ಣ ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರದ ಉಪದೇಶವನ್ನು ಪಡೆದು ಅವುಗಳು ಫಲಿಸುವವೋ ಇಲ್ಲವೋ ಎಂದು ಸಂಶಯದಿಂದ ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ಅವಿವಾಹಿತೆಯಾದ ನಿನ್ನ ತಾಯಿಯು ಲೋಕಪಾಪದಕ್ಕೆ ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಆ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದರೂ ಸಾಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದರು. ನಾನಿಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವಾ? ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ಆ ಪಾಂಡವರಿಗಾಗಲಿ ತಿಳಿಯದು. ನನಗೂ ವಿದುರನಿಗೂ ಮಾತ್ರ ತಿಳಿದಿರುವುದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವಾ ಆ ಕರ್ಣನಾರು ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದು ಎಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯ್ತು, ನಾನಿನ್ನು ಬರಲೆ. ಪರಮಾತ್ಮ, ತಮ್ಮ ಚಿತ್ತವಿದ್ದಂತಾಗಲಿ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ
ನನಗೆ ಬಂಧು ವರ್ಗದವರು ಇಂತವರೇ ಎಂದು ತಿಳಿದ ಬಳಿಕ ಎಂಥ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಹುಟ್ಟಿ ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿದ್ದೀಯಾ? Thank you.
ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನ ನನ್ನ ಕಷ್ಟಗಳು ಕಳೆದವೆಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಕಷ್ಟ. ಛೇ ವಿಧಾತ, ಈ ಪಾಂಚಾಲಿ ಅಣೆಯಲ್ಲಿ ಇನ್ನು ಏನೇನು ಬರೆದಿರುವೆ? ಪಾಂಚಾಲಿ ಪಾಂಚಾಲಿ, ಇವಳೇಕ ಈ ರೀತಿ ಚಿಂತಾಮಗ್ನ? ಪ್ರಿಯತಮೆ ಪ್ರಿಯತಮೆ, ಕಾಂತೆ ಶಾಂತೆ, ಆಶ್ರಯಿಸಬೇಕು. ಆತ್ಮಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಹೊರಬೇಡ ಪಾಂಚಾಲಿ, ಹೊರಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಅಥವಾ ಸ್ವರೂಪರಾದ ಋಷಿಗಳ ಆಜ್ಞೆ. ಏನು, ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಿವಂತಿ ಋಷಿಗಳೇ ಆಜ್ಞೆ ಮಾಡಿರುವರೇ? ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನೇ. ಪಾಂಚಾಲಿ, ಅಣ್ಣನ ಒಂದು ದಿನದ ವಿವೇಕತನದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈಗ ನೀನು ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವನು ಕಾಂತ, ಆದರೆ ಅದರಿಂದಾಗುವ ಪ್ರಯೋಜನವೇನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನು. ಅದು ಇಂದಿನ ಮಾತು ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಜೆ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಯುದ್ಧವನ್ನೇ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೇಳು ಪಾಂಚಾಲಿ, ಕೇಳು.
ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲವಣ್ಣ. ಭಾರತ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಭಾರತ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈತನ ಕೋಪವನ್ನು ಶಮನ ಮಾಡುವುದು ನನಗೆ ಸಾಧ್ಯವಾಗಿದೆ. ಸಹೋದರ ಭೀಮಸೇನ, ಏಕೆ ನನ್ನಲ್ಲಿಯೂ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟೊಂದು ಸಿಟ್ಟಾಗಿರುವನು? ಈ ನನ್ನ ಬಿರುಗೋದಲ್ಲಿ ನಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲವೇ? ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಈ ಅರ್ಜುನ ಮುಖಾಂತರ ನಿನ್ನ ಒಂದು ಸಂದೇಶವನ್ನು ತಿಳಿಸಬೇಕು. ಅದನ್ನು ನಿಮ್ಮಿಬ್ಬರ ಸುಮುಖದಲ್ಲಿ ಈಗಲೇ ತಿಳಿಸಬೇಕು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿಯೇ ಕಾಣಬಹುದು, ಸುಮ್ಮನಿರಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ ಕೃತ್ಯವನ್ನು ಪಾಂಡವರ ಕಾಂಕವನ್ನು ದರಿದ್ರ ಭಿಕ್ಷಕರಂತೆ ಕಂಡ ಕಂಡವರ ಮನೆಯ ಬಾಗಿಲಲ್ಲಿ ನಿಂತು ಸಂಧ್ಯಾಚರಣೆ ಮಾಡಲೆಂದು ಆ ಪಾಂಡು ರಾಜನು ನಮ್ಮ ಪುತ್ರರನ್ನ ಯುದ್ಧಕ್ಕೆ ನಿನ್ನ ಅನುಮತಿಯನ್ನಾಗಲಿ ಈ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದ ಜಗದಮ್ಮ.
ಕರೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಬೇಡವಣ್ಣ, ಧರ್ಮಜನು ನಮಗೆಲ್ಲರಿಗೂ ಹಿರಿಯವನು. ಅವನ ಮಾತಿನಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯವಲ್ಲವೇನಣ್ಣ? ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಅಧರ್ಮವೆಂದು ಅಂಬಲಿಸುತ್ತ ಕ್ಷತ್ರಿಯ ಧರ್ಮವನ್ನೇ ಮರೆಯುವುದು ನಿಮಗೆ ಉಚಿತವೆನಿಸುವುದೇ? ಈ ನಿಮ್ಮ ಅಪವರ್ಷದ ವರ್ಧನೆಯ ಪುರಸ್ಕಾರವು ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ರಾಯಣ್ಣ ಸ್ವಲ್ಪ ತಡೆಯಿರಿ, ಅದೋ ಯದುಪತಿಯು ನಮ್ಮನೆ ನೋಡಿ ನಗುತ್ತಾ ಈ ಕಡೆಯೇ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ವಿಚಾರವನ್ನು ತಿಳಿದ ಬಳಿಕ ನಿಮ್ಮ ಇಷ್ಟ ಮಾಡು. ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ? ಓಹೋ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ಮಾರು ಮಾಡುವೆನು. ಸ್ವಲ್ಪ ತಡೆಯಿರಿ, ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ಕಾರ್ಯ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರದು. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಭ್ಯರ್ಥನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ಏನು ದೇವ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಹಿಂದೆ ಅಜ್ಞಾತವಾಸದ ನೆಪದಲ್ಲಿ ಈ ಅರ್ಜುನನು ಬಲೆ ತೊಟ್ಟನು.
ಪುರಾಣದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ತಿಳಿ. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂತಾನದೊಡನೆ ಈ ಪ್ರಚಂಡ ಭೀಮನಿಗೆಂತ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮಗಳ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ದೇವ? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂದರೆ ನಿಮ್ಮ ಇಚ್ಛೆಯಾಯಿತು. ಅದನ್ನು ಸಾಧಿಸಿರಿ, ಸಾಧಿಸು, ಬಹಳ ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಆಕಾಶದ ವರ್ತನೆಯ ಫಲಾಫಲಗಳನ್ನು ನೀವೇ ಗುರುತಿಸಿರಿ. ಅದರಲ್ಲಿ ಈ ಭೀಮರು ಯಾವ ಭಾಗವನ್ನು ಯಾವ ಸೇನಿ? ನೀನು ಮಾತ್ರ ನಿರಾಶನಾಗಬೇಡ. ಈ ಭೀಮರು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸಬೇಕು. ಭೀಮಸೇನ ನಿಲ್ಲಯ್ಯ, ನಿಲ್ಲು. ನೀನು ನಿಜವಾಗಿಯೂ ಇಡೀ ಪಾಪದಿಯ ಸರಿ. ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಯಬೇಡ. ಈ ಸದ್ಯ ಸುದ್ದಿಯು ನನ್ನ ಗೊಪ್ಪದು ಗೊಪ್ಪದು ಗೊಪ್ಪದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ಆ ದುರ್ಯೋಧನನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಹೇಳು ದೇವ, ಏನಾ ಸಂದೇಶ? ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹರ್ಷವೇಕೆ ಕೃಷ್ಣ? ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದಾ ದಂಡವನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಬಳಿ ಕೈ ಕಟ್ಟಿ ಕುಳಿತರೆ ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವೆನು. ಅರ್ಜುನ, ಈ ಗದಾ ದಂಡವನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ, ನಾನು ಹೇಳಿದಂತೆ ಮಾಡಬೇಕು. ಕಂಡಯ್ಯ, ಅಣ್ಣ, ನಿನ್ನ ಮಾತನ್ನು ಎಂದಾದರೂ ಮೀರಿರುವನೆ? ಹಾಗಾದರೆ ತೆಗೆದುಕೋ ಈ ಅಗ್ಗವನ್ನು. ಈ ಅಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಈ ಅಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಇದು ಪರ್ಯಾಸ್ಯವೇ ಅಣ್ಣ? ಇದು ಪರ್ಯಾಸ್ಯವಲ್ಲ ತಂಗಿ. ಶತ್ರುಗಳ ಎಡೆಮುರಿಯವರನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ? ವಾಸುದೇವನ ಅಪೇಕ್ಷೆಯಂತೆ ನನ್ನ ಕರಗಳನ್ನು ಬಂಧಿಸು. ಭೀಮಸೇನ, ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ವಾಸುದೇವ. ಈಗ ಎಲ್ಲರೂ ಕೇಳಿರಿ, ಈ ಭೀಮಸೇನನನ್ನು ಬಂಧಿಸಿರುವ ಅಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಮಾಡಿದರು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಸಾಹಸ ಅವರಿಗೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ದುರ್ಯೋಧನನ ದುರಾಭಿಮಾನವು ಶಿಖರವನ್ನೇ ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವನನ್ನು ಬಂಧಿಸಲು ಯತ್ನಿಸಿದೆ ಆ ಕೌರವ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಹೇ
ಕರೆಯುವುದಾದರೆ ಅದು ದೊರೆಯುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಸಿಕರ ಘೋಷದಲ್ಲಿ ಎಂದು ತಿಳಿಸಿಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ವಾಸುದೇವ, ನೀನೇ ತಿಳಿದಿರುವೆ ನಾನೀ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ನೀನಾದರೂ ನನ್ನ ಕರಗಳನ್ನು ಬಿಚ್ಚುವೆಯಾ? ವಾಸುದೇವ,